ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ನೀವು ನೋಡೇ ಇರ್ತೀರಾ. ಹೌದು, ನಿಜವಾಗ್ಲೂ ಹೌದು. ನಿಮ್ಮ ಫ್ರೀ ಫೈರ್ ಅಕೌಂಟು ಏನಾದರೂ ಮಿಸ್ ಆಗಿ ಹೋಗಿದ್ರೆ ಅಥವಾ ರಿಕವರ್ ಆಗದೇ ಇಲ್ಲದಿದ್ದರೆ, ಇದು 100% ವರ್ಕಿಂಗ್ ವಿತ್ ಪ್ರೂಫನ್ನು ನಾವು ತೋರಿಸ್ತಾ ಇದ್ದೀವಿ. ವೆರಿ ಸಿಂಪಲ್ ಆಗಿದೆ. ಈ ಸ್ಟೆಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮ್ಮ ಫ್ರೀ ಫೈರ್ ಅಕೌಂಟು ರಿಕವರ್ ಆಗುತ್ತೆ. ಅಪ್ಡೇಟ್ ಬಂದಾಗ ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಅಕಸ್ಮಾತ್ ಲಾಗೌಟ್ ಒತ್ತಿರ್ತೀರ, ಅದು ಅಕೌಂಟ್ ರಿಕವರ್ ಆಗ್ತಾ ಇರಲಿಲ್ಲ, ನೀವು ಮೇಲ್ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ ಫ್ರೀ ಫೈರ್ಗೆ. ಸಿಂಪಲಾಗಿ ಈ ಸ್ಟೆಪ್ಸನ್ನು ಫಾಲೋ ಮಾಡಿ ನಿಮ್ಮ ಅಕೌಂಟ್ನ ರಿಕವರ್ ಮಾಡ್ಕೊಳ್ಳಿ. ವೆರಿ ಈಸಿ ಸ್ಟೆಪ್ಸು. ನೀವು ಫಸ್ಟ್ ಆಫ್ ಆಲ್ ಸೆಟ್ಟಿಂಗ್ಸ್ಗೆ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ಸ್ ಹೋಗಿ ಆ್ಯಪ್ಸ್ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಆ್ಯಪ್ಸಲ್ಲಿ ನಿಮ್ಮ ಫ್ರೀ ಫೈರ್ ಏನಿದೆ ಆ್ಯಪು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ, ಅಲ್ಲಿ ಸ್ಟೋರೇಜ್ ಅಂತ ಇರುತ್ತೆ. ಸ್ಟೋರೇಜಲ್ಲಿ ಕ್ಲಿಯರ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಫುಲ್ ಡಾಟಾ ಕ್ಲಿಯರ್ ಆಗಬೇಕು. ಕ್ಲಿಯರ್ ಮಾಡಿ ಮತ್ತೆ ನೀವು ಫ್ರೀ ಫೈರ್ ಆ್ಯಪನ್ನು ಬ್ಯಾಕ್ ಬಂದು ಓಪನ್ ಮಾಡಬೇಕಾಗತ್ತೆ. ಓಪನ್ ಆಗೋ ತನಕ ವೆಯ್ಟ್ ಮಾಡಿ, ಏನೆಲ್ಲ ಅಲೋ ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಹೋಗಿ. ಎಲ್ಲ ಆ್ಯಕ್ಸಸ್ ಆದಮೇಲೆ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆಗೋ ತನಕ ಕಾಯಿರಿ, ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಇಲ್ಲಿ. ನೀವಿಲ್ಲಿ ಯಾವುದೇ ರೀತಿಯ ಕಷ್ಟಪಡಬೇಕಾಗಿಲ್ಲ. ವೆರಿ ಸಿಂಪಲ್ ಟ್ರಿಕ್ ಇದು. ಎಲ್ಲರೂ ನೀವು ಮೇಲ್ ಮಾಡಬೇಕು, ರಿಪೋರ್ಟ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಯಾವುದು ಬೇಡ. ವೆರಿ ಸಿಂಪಲ್ ಸ್ಟೆಪ್ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ಅದು ಕಂಪ್ಲೀಟ್ ಆದಮೇಲೆ ಏನೇನು ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಆಗಿದೆ. ನೀವಿಲ್ಲಿ ಗೆಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ನೀವಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೋರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಗೂಗಲ್ ಅಕೌಂಟ್ ಕೇಳುತ್ತೆ. ನಿಮ್ಮ ಗೂಗಲ್ ಅಕೌಂಟ್ ಯಾವುದು ಸ್ಟಾರ್ಟಿಂಗ್ ನೀವು ರಿಜಿಸ್ಟರ್ ಮಾಡಿರ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ. ವೆರಿ ಸಿಂಪಲ್, ಇಷ್ಟೇ ಮಾಡಬೇಕಾಗಿರೋದು. ಯಾವುದೇ ರೀತಿಯ ರಿಸ್ಕ್ ಇಲ್ಲ. ನಿಮ್ಮ ಏನು ಪ್ರೊಫೈಲ್ ಏನಿದೆ, ರಿಟರ್ನ್ ಬಂದುಬಿಡುತ್ತೆ ನಿಮ್ಮ ಅಕೌಂಟು. ನೀವು ಪ್ಲಾಟಿನಮ್ಮಲ್ಲಿದ್ದರೂ, ಡೈಮಂಡಲ್ಲಿದ್ದರೂ, ಯಾವುದೇ ಇದ್ರ ಸ್ಟೇಜಲ್ಲಿದ್ದರೂ ಅದೇ ಸ್ಟೇಜ್ಗೆ ರಿಟರ್ನ್ ಕರ್ಕೊಂಡು ಹೋಗುತ್ತೆ. ವೆರಿ ಸಿಂಪಲ್, ಇಷ್ಟೇ ಮಾಡಬೇಕಾಗಿರೋದು. ಏನು ಟೆನ್ಷನ್ ಮಾಡಿಕೊಡ್ಬೇಕಾಗಿಲ್ಲ. ನೋಡಿ, ಬಂತು ನೋಡಿ, ನೋಡಿ ಅಕೌಂಟ್ ರಿಕವರ್ ಆಯಿತು. ಇದು ಪ್ರೂಫ್ ತೋರಿಸಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ, ಯಾರಿಗೆ ಈ ಥರದ ಹೆಲ್ಪ್ ಬೇಕು ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ.